ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ವಾಸ್ತು ಬಗ್ಗೆ ಮಾತಾಡಿದ್ದೆ ನಿನ್ನೆ ಅಲ್ವಾ ವಾಸ್ತು ಬಗ್ಗೆ ಎಲ್ಲೆಲ್ಲಿ ಯಾವ್ಯಾವ ಪಾರ್ಟ್ ಕಟ್ಟಾದರೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅದ್ರ ಬಗ್ಗೆ ಮಾತಾಡಿದೆ ಅದರ ಬಗ್ಗೆ ಮತ್ತೆ ಇವತ್ತು ಸ್ವಲ್ಪ ಸ್ವಲ್ಪ ಮಾಹಿತಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸೊ ಸೊ ಇದನ್ನೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಬೇರೆ ಬೇರೇನು ಮಾಡಿಕೊಳ್ಳ ಅರ್ಥ ಮಾಡ್ಕೊಳ್ಬೇಕು ಆನಂತರ ಹೊಸ ಮನೆ ಕಟ್ಟುವಾಗ ಇಂಥದ್ದನ್ನು ಬಾರದ ಹಾಗೆ ಆದಷ್ಟು ಜಾಗ್ರತೆ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಖಂಡಿತ ಉಂಟು ಒಂದು ವೇಳೆ ಬರಲೇಬೇಕಾದ್ರೆ ಅದಕ್ಕೆ ಬೇರೆ ಬೇರೆ ರೀತಿ ಸೊಲ್ಯೂಷನ್ಸ್ ಇದೆ ಆ ಸೊಲ್ಯೂಷನ್ಸ್ ಅನ್ನು ಮಾಡಿಕೊಂಡಾಗ ಒಂದು ಕಡೆ ಆ ಪಾಟ್ಗೆ ಸಂಬಂಧಪಟ್ಟಂಥ ನೋಡಿ ಬ್ಯಾಲೆನ್ಸ್ ಸ್ಟೇಜ್ಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಇದನ್ನು ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಈಗ ಸೌತ್ ವೆಸ್ಟ್ ಅವ್ರನ್ನ ಇನ್ನೇನು ಹೇಳಿದೆ ಅಲ್ವಾ ಯಾವಾಗ ನೈಋತ್ಯದ ಭಾಗ ಅಲ್ವ ನೈಋತ್ಯ ಭಾಗ ಈಗ ನೈಋತ್ಯ ಭಾಗ ಕಟ್ಟಾಗಬೇಕು ಅಲ್ವಾ ಇಷ್ಟು ಪಾಟ್ ಸೊ ಬಹಳ ಸಮಸ್ಯೆ ಕ್ರಿಯೇಟ್ ಮಾಡ್ತೀವಿ ನೈಋತ್ಯ ಭಾಗ ಯಾವತ್ತೂ ಕಟ್ಟಾಗಬಾರ್ದು ಅಲ್ವಾ ಯಾವುದೇ ಪಾಟ್ ಕಟ್ಟಾದರೂ ೂ ಕೂಡ ಸ್ವಲ್ಪ ಮಟ್ಟಿಗಾದರೂ ನಾವು ಅದನ್ನು ಸರಿ ಮಾಡ್ಬೋದು ಬಟ್ ನೈಋತ್ಯ ಕಟ್ಟಾದಾಗ ಅದು ಬಹಳ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿ ನಿಮ್ಮ ಮನೆಯಲ್ಲಿರುವಂತಹ ಗಂಡು ಮಕ್ಕಳ ಮೇಲೆ ವಿಶೇಷವಾದ ಪ್ರಭಾವ ಬೀರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅರ್ಥ ಮಾಡ್ಕೊಳ್ಬೇಕು ಆನಂತರ ಆ ಮನೆಯಲ್ಲಿ ಸ್ಟೇಬಿಲಿಟಿ ಅಂತ ಏನುಂಟು ಅಥವಾ ಸ್ಥಿರತೆ ಅಂತ ಅಂತೇನು ಬರುವುದಿಲ್ಲ ಸ್ಥಿರತೆ ಅಂದರೆ ಯಾವುದರಲ್ಲಿ ಕೂಡ ನಿಮ್ಮ ಹಣಕಾಸಿನಲ್ಲಿ ಸ್ಥಿರತೆ ಇರ್ಬೋದು ನಿಮ್ಮ ಓದಿನಲ್ಲಿ ಸ್ಥಿರತೆ ಇರ್ಬೋದು ಆನಂತರ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸ್ಥಿರತೆ ಇರ್ಬೋದು ನಿಮ್ಮ ಬಿಸ್ನೆಸ್ಸಲ್ಲಿ ಸ್ಥಿರತೆ ಯಾವುದೋ ಒಂದು ವಿಚಾರದಲ್ಲಿ ಸ್ಥಿರತೆ ಅಂತೇಳ್ಬಿಟ್ಟು ಅದು ನಿಲ್ಲಾಗಿಬಿಡುತ್ತೆ ಸ್ಥಿರತೆ ಬರಲಿಕ್ಕೆ ಬಿಡೋದಿಲ್ಲ ಅದ್ರ ಜೊತೆಗೆ ನೇರವಾಗಿ ಇದು ಹೊಡೆತ ಇಲ್ಲಿಗೆ ಕೊಟ್ಟು ಬಿಡ್ತದೆ ಇಲ್ಲಿಂದ ಓಕೆ ನಾರ್ತ್ ನಾರ್ತ್ ಈಸ್ಟ್ ಕಾರ್ನರ್ ಎನರ್ಜಿ ಕೂಡ ಈಗ ಸೊ ಅದರ ಮುಖಾಂತರ ಏನಾಗುತ್ತೆ ಒಂದು ನಿಮ್ಮ ತಲೆಯ ಪಾಟಿ ಕೆಲಸ ಮಾಡಲ್ಲ ಕ್ರಿಯೇಟಿವಿಟಿ ಐಡಿಯಾನೇ ಬರಲ್ಲ ಅದರ ಜೊತೆಗೆ ಏನು ಮಾಡಬೇಕಾದ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ನಿಮಗೆ ತುಂಬಾ ಕಷ್ಟ ಆಗುತ್ತೆ ಅದರ ಜೊತೆಗೆ ಗಂಡು ಮಕ್ಕಳಿಗೆ ಕೂಡ ಬಹಳ ಸಮಸ್ಯೆಯನ್ನು ಅದು ಕ್ರಿಯೇಟ್ ಮಾಡಿಯೇ ಮಾಡ್ತಾರೆ ಅದ್ರ ಜೊತೆಗೆ ನಿಮಗೆ ಮಂಡಿ ನೋವು ಎಲ್ಲ ಕೂಡ ಬರಲಿಕ್ಕೆ ಸ್ಟಾರ್ಟ್ ಪಾಟ್ ಆಗುತ್ತೆ ಈ ಪಾಟ್ ಓಕೆ ಇದು ಕಾಲಿಗೆ ಸಂಬಂಧಪಟ್ಟಂಥ ಪಾರ್ಟ್ ಇದು ನೋವು ಮಣ್ಣಿರು ಎಲ್ಲವೂ ಕೂಡ ಅದರ ಜೊತೆಗೆ ನಿಮ್ಮ ಜಾತಕದಲ್ಲಿ ರಾಹು ಎಲ್ಲಿರ್ತಾನೆ ಆ ಪಾರ್ಟ್ ಕೆಲಸನೇ ಮಾಡಲ್ಲ ಆ ಪಾರ್ಟಿಗೆ ಸಂಬಂಧಪಟ್ಟಂಥ ವಿಶೇಷ ತೊಂದರೆ ಇರ್ತದೆ ನಿಮ್ಮ ಜಾತಕದಲ್ಲಿ ಯಾವ ಭಾವದಲ್ಲಿ ಯಾವ ರಾಶಿಯಲ್ಲಿ ರಾಹು ಇದ್ದಾನೆ ಕೆಲಸ ಮಾಡಲ್ಲ ಆಗ ರಾಹುವಿನಿಂದ ಬಹಳ ನೆಗೆಟಿವ್ ಎನರ್ಜಿ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತಾನೆ ಅದೇ ರೀತಿ ಗುರು ಇದ್ದಾಗ ಎಲ್ಲಿ ಗುರು ಇದ್ದಾನೆ ನಿಮ್ಮ ಜಾ ನಿಮ್ಮ ಜಾತಕದಲ್ಲಿ ಸೊ ಆ ಗುರುವಿನ ಭಾವ ಕೂಡ ಅಲ್ಲಿ ಕೆಲಸನೇ ಮಾಡಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಬಹಳ ಜಾಗ್ರತೆ ಮಾಡಬೇಕಾದ ಅನಿವಾರ್ಯತೆ ಉಂಟು ಬಟ್ ರಾಹುವಿನ ಮಂತ್ರ ಮತ್ತು ಗುರುವಿನ ಮಂತ್ರವನ್ನು ಪಠನೆ ಮಾಡಿದಾಗ ತಕ್ಕ ಮಟ್ಟಿಗೆ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಸಾಧ್ಯತೆ ಅಂತ ಖಂಡಿತಗೊಂಡು ಮಂತ್ರ ಪಠನೆಯ ಮುಖಾಂತರ ಈಗ ಏನು ಮಾಡೋಕ್ಕಾಗಲ್ಲ ಮನೆಯವ್ರಿಗೆ ಇಂಟ್ರೆಸ್ಟ್ ಇಲ್ಲ ಯಾರನ್ನು ಕರೆಸ್ಕೊಳ್ಳೋದಿಲ್ಲ ಈ ರೀತಿ ಕೆಲವು ಮನೆಯಲ್ಲಿ ಇರ್ತದಲ್ವ ಯಾರಿಗೆ ಕೊಡಲ್ವಾ ಕೆಲವರಿಗೆ ಅದರ ಬಗ್ಗೆ ಗೊತ್ತೇ ಇರುವುದಿಲ್ಲ ಏನು ಅಂತ ಸೊ ಇಂಥ ಒಂದು ಸಂದರ್ಭದಲ್ಲಿ ಮಂತ್ರ ಪಠನೆ ಅತ್ಯುತ್ತಮವಾದ ದಾರಿ ಮತ್ತು ಸಹಕಾರಿಯಾಗಬಲ್ಲದು ಸೊ ಅದನ್ನು ನೀವು ಎಲ್ಲೋ ಒಂದು ಕಡೆ ಫಾಲೋ ಮಾಡಿದಾಗ ಒಳ್ಳೆ ರಿಸಲ್ಟ್ ಬರೋ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಒಂದು ವಾರ ಪಠನೆ ಮಾಡಿ ನೋಡಬೇಕಪ್ಪ ಫೇವರಬಲಾಗ್ತು ಆಗ್ತಾ ಉಂಟು ಅಥವಾ ಏನೋ ಒಂದು ಪಾಸಿಟಿವಿಟಿ ಕ್ರಿಯೇಟ್ ಆಗ್ತಾ ಉಂಟು ಸೊ ಕಂಟಿನ್ಯೂ ಮಾಡಿ ಆಗ್ತಾ ಇಲ್ಲ ಸೊ ಡ್ರಾಪ್ ಮಾಡಿ ಮುಗಿತಲ್ಲಿಗೆ ರೈಟಾ ಸೊ ಈ ರೀತಿಯಾಗಿ ನಾವು ಅದನ್ನು ಅನಿವಾರ್ಯ ಇದೆ ಯಾವುದನ್ನು ಕೂಡ ಗೆ ಒಳಪಡಿಸಬೇಕು ಮೊದಲಲ್ವಾ ಯಾವುದೇ ಒಂದು ವಿಚಾರನ ನೀವು ಮೊದಲು ಟೆಸ್ಟ್ ಮಾಡಬೇಕು ಟೆಸ್ಟ್ ಮಾಡಿದ ನಂತರ ಅದರಲ್ಲಿ ಪ್ರೊಸೀಡ್ ಆಗಬೇಕು ಸುಮ್ಮನೆ ಸುಮ್ಮನೆ ಮಾಡೋದಂತೂ ಅಲ್ಲ ಅಲ್ವ ಈಗ ಯಾರಾದರೂ ನಿಮಗೆ ಸ್ಟೋನ್ ಹಾಕಲಿ ಸ್ಟೋನ್ ಏನು ಕಡಿಮೆಗೆ ಬರುತ್ತಲ್ವ ನಿಮಗೆ ಒಂದು ಒಂದು ಒಳ್ಳೆ ಸ್ಟೋನ್ ತಗೊಳ್ಬೇಕಾದ್ರೆ ಹದಿನೈದು ಸಾವಿರಕ್ಕಿಂತ ಮೇಲೇ ಬರುತ್ತೆ ನಿಮಗೆ ರೈಟ ಇಪ್ಪತ್ತು ಹತ್ತೈದು ಸಾವಿರ ಐವತ್ತು ಸಾವಿರ ಲಕ್ಷ ಗಟ್ಟಲೆ ಕೂಡ ಸ್ಟೋನ್ ಇರ್ತದೆ ಓಕೆ ಸೊ ಯಾರಾದರೂ ಹೇಳಿದ್ರೆ ಒಮ್ಮೆಲೆ ಸ್ಟೋನನ್ನು ಹಾಕುವಾಗಿಲ್ಲ ನೀವು ಆ ಸ್ಟೋನ್ ಇಮೇಜ್ ಏನು ಅದು ನಿಮಗೆ ನೆಟ್ಟಲ್ಲಿ ಸಿಕ್ಕೇ ಸಿಗುತ್ತೆ ಆ ಇಮೇಜನ್ನು ಮೊದಲು ಕಿಸೆಯಲ್ಲಿ ಇಟ್ಕೊಂಡು ನೋಡಬೇಕಪ್ಪ ಸ್ವಲ್ಪ ದಿನ ಸ್ಟೋನ್ ಹೇಗೆ ಕೆಲಸ ಮಾಡ್ಬೋದು ಆ ಇಮೇಜನ್ನು ಪ್ರಿಂಟ್ಔಟ್ ತೆಗೆದು ಅದನ್ನು ಕಿಸೆಯಲ್ಲಿ ಇಟ್ಟು ಸ್ವಲ್ಪ ದಿನ ಒಂದು ವಾರ ಎರಡು ವಾರ ನೋಡಬೇಕು ಫೇವರಬಲ್ ರಿಸಲ್ಟ್ ಬರ್ತಾ ಉಂಟು ಅಥವಾ ಅದರಲ್ಲಿ ಪಾಸಿಟಿವಿಟಿ ಬರ್ತಾ ಉಂಟು ಆಗ ಸ್ಟೋನನ್ನು ತೆಗೆದುಕೊಳ್ಬೋದು ಅನ್ಯಥಾ ಸ್ಟೋನ್ ತಗೊಳ್ಳಿಕ್ಕೆ ಹೋಗಬಾರ್ದು ಅಲ್ವಾ ಇಲ್ಲ ಒಮ್ಮೆ ಸ್ಟೋನನ್ನು ತೆಗೆದು ನೆಗೆಟಿವ್ ಬಂದರೆ ಏನು ಮಾಡ್ತೀರಾ ಸೊ ಸಾಧ್ಯ ಇಲ್ಲದಂಥ ವಿಚಾರ ರೈಟ್ ಅದನ್ನು ಮತ್ತೆ ನೀವು ಚೇಂಜ್ ಮಾಡುವ ಹಾಗಿಲ್ಲ ಹಣ ಕೂಡ ಯಾರು ವಾಪಸ್ ಕೊಡಲ್ಲ ಅಂತಪ್ಪನ ಇರುವಾಗ ಏನು ಮಾಡ್ತೀರ ಅದಕ್ಕೋಸ್ಕರ ಸ್ವಲ್ಪ ಟೆಸ್ಟ್ ಮಾಡಿಯೇ ಮುಂದುವರಿಬೇಕು ಪ್ರತಿಯೊಂದರಲ್ಲೂ ಕೂಡ ಯಾಕಂದರೆ ನೀವು ಏನೋ ಒಂದು ಮಂತ್ರ ಜಪ ಮಾಡಿದರೆ ಆಗ ನಿಮ್ಮ ಜಾತಕದ ಯಾವ ಯಾವ ಭಾವ ಆಕ್ಟಿವೇಟ್ ಆಗುತ್ತೆ ಸೊ ನಿಮಗೂ ಕೂಡ ಗೊತ್ತಿರಲ್ಲ ರೈಟ ಈಗ ರಾಹುವಿನ ಮಂತ್ರ ಜಪ ಮಾಡಿದಾಗ ರಾಹು ಯಾವ ರಾಶಿಯಲ್ಲಿದ್ದಾನೆ ಯಾವ ಭಾವದಲ್ಲಿದ್ದಾನೆ ಯಾವ ನಕ್ಷತ್ರದಲ್ಲಿದ್ದಾನೆ ರಾಹುವಿನ ಮೇಲೆ ಯಾರ ಇಂಪ್ಯಾಕ್ಟ್ ಇದೆ ರಾಹು ಯಾರನ್ನು ಇಂಪ್ಯಾಕ್ಟ್ ಮಾಡ್ತಾ ಇದ್ದಾನೆ ರಾಹು ಯಾರಿಗೆ ತುಂಬ ಬಲವನ್ನು ಕ್ರಿಯೇಟ್ ಮಾಡ್ತಾ ಇದ್ದಾನೆ ಸೊ ಅದು ನಮಗೆ ಗೊತ್ತಾಗದಂಥ ವಿಚಾರ ಅದಕ್ಕೆ ಮಂತ್ರ ಪಠನೆ ಮಾಡುವಾಗ ಅದನ್ನು ನೋಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಅದಕ್ಕೆ ಸ್ವಲ್ಪ ನೆಗೆಟಿವ್ ಬಂದುಬಿಟ್ಟು ಡ್ರಾಪ್ ಮಾಡಬೇಕು ಪಾಸಿಟಿವ್ ಅಂತೂ ಕಂಟಿನ್ಯೂ ಮಾಡಿ ಮುಗಿತಲ್ಲಿ ಓಕೆನಾ ಕರೆಯಲ್ಲಿದ್ದಾನೆ ಜಸ್ಟ್ ಮಾಡಿ ಹಲೋ 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 ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ರ ಮೇಲಿಂದ ನಾನು ಮಾಲತಿ ಮಂಗಳೂರಿಂದ ಸರಿ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ನನ್ನ ಬಗ್ಗೆ ನಿಮ್ಮ ಹುಟ್ಟಿದ ದಿನಾಂಕ ಮೂವತ್ತೊಂದು ಹತ್ತು ಓಕೆ ನಾ ಎಪ್ಪತ್ತೆರಡು ಓಕೆ ಸಮಯ ಹೇಳಿಮ್ಮ ಹನ್ನೊಂದು ಇಪ್ಪತ್ತೇಳು ಬೆಳಿಗ್ಗೆ ಹ್ಮ್ ಹುಟ್ಟಿದಲ್ಲಿಮ್ಮ ತಮ್ಮ ಬರ್ತ್ ಪ್ಲೇಸ್ ಪ್ಲೇಸಲ್ಲಿಮ ಹುಟ್ಟಿದ ಪ್ಲೇಸ್ ಎಲ್ಲಿ ನಿಮ್ಮ ಹುಟ್ಟಿದ ಸ್ಥಳ ಎಲ್ಲಿಮ ಹುಟ್ಟಿದ ಸ್ಥಳ ಓಕೆ ಅರ್ಥ ಆಗುತ್ತಾ ಹಾಂ ಓಕೆ ಪರವಾಗಿಲ್ಲ ಓಕೆ ಸಿಂಹ ಸಿಂಹರಾಶಿ ಜಾತಕ ಹೌದೌದು ಹೌದು ಹಾಂ ಸರಿಮ್ಮ ಓಕೆ ನೋಡಿ ಇಲ್ಲಿ ಏನಾಗುತ್ತೆ ನಿಮಗೆ ರಾಹು ದೇಶ ನಡೀತಾ ಅನಂತರ ನಿಮಗೆ ಗು ರಾಹು ದೇಶ ಗುರು ಭಕ್ತಿ ಮತ್ತು ಫೋರ್ಟಿಯ ಸಿರೀಸ್ ನಡೀತಾ ಉಂಟು ಸದ್ಯದ ಮಾಡಿ ಓಕೆನಾ ಸೊ ಇದು ನಿಮಗೆ ಮಿಕ್ಸ್ ಫಲ ಅಂತ ಕರಿತಾ ಇದೆ ಮಿಕ್ಸ್ ಫಲ ಅಂದರೆ ಒಳ್ಳೆ ಫಲ ಕೂಡ ಉಂಟು ಕೆಟ್ಟ ಫಲಗಳು ಉಂಟು ಅದರಲ್ಲೂ ಕೂಡ ಆರೋಗ್ಯದ ವಿಚಾರಗಳು ಬಹಳ ಬಹಳ ತೊಂದರೆಗಳಾಗ್ಬೋದು ನಿಮಗೆ ಅದರ ಬಗ್ಗೆ ಗಮನ ಕೊಡಿ ಮತ್ತು ಮಕ್ಕಳ ವಿಚಾರದಲ್ಲಿ ಬಹಳ ಏನೋ ಒಂದು ತೊಂದರೆಗಳನ್ನು ಅನುಭವಿಸ್ತೀರ ಇಂಡಿಕೇಶನ್ ಅಮ್ಮ ಈಗ ಏನು ಪ್ರಶ್ನೆ ಮಾಡಬೇಕಮ್ಮ ಮಾಡಿಬಿಡಿ ಆರೋಗ್ಯದ ಬಗ್ಗೆ ಕೇಳಲಿಕ್ಕೆ ಸರಿಮ್ಮ ಆರೋಗ್ಯದ ಬಗ್ಗೆ ತುಂಬ ತೊಂದರೆ ಅಂತ ಇಲ್ಲಮ್ಮ ಬಟ್ ಓಕೆ ಆರೋಗ್ಯದ ಬಗ್ಗೆ ಸಮಸ್ಯೆ ಅಂತೂ ಆಗೇ ಆಗುತ್ತೆ ಯಾಕಂದರೆ ನಿಮ್ಮ ಜಾತಕದಲ್ಲಿ ಏನಾಗುತ್ತೆ ಲಗ್ನದಲ್ಲಿ ಗುರು ಇದ್ದಾನೆ ಎಲ್ಲವನ್ನು ಕೂಡ ಮೇಂಟೈನ್ ಮಾಡ್ತಾನೆ ಅದರಿಂದಾಗಿ ಎಲ್ಲೊಂದು ಕಡೆ ಸ್ವಲ್ಪ ಅಲ್ಪ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದ್ದಾಗ ನೀವೆಲ್ಲೊಂದು ಕಡೆ ರಾಹುವಿಗೆ ಪರಿಹಾರ ಮಾಡಿಕೊಳ್ಳಿ ಬರೀ ಕಪ್ಪು ಉದ್ದಿಂದ ಪ್ರತಿದಿನ ನಿವಾಳಿಸಿ ತೆಗೆಯುವುದು ಅತ್ಯುತ್ತಮದ ಪರಿಹಾರ ಮಾಡ್ತಾ ಇತ್ತಾ ರಾಹು ರಾಹುಗೆ ರಾಹುಗೆ ಬೇಕಾಗಿ ನೀವು ನಿವಾಳಿಸಿ ತೆಗೆಯುವುದು ಅತ್ಯುತ್ತಮವಾದ ಪರಿಹಾರ ಕಪ್ಪುದಿಂದ ಪ್ರತಿದಿನ ಇದನ್ನ ಮಾಡ್ಲಿಕ್ಕೆ ಹೋಗಿ ಅದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದಮ್ಮ ಫೋರ್ಟಿ ನೈನ್ ರನ್ನಿಂಗ್ ಹಾಕೊಂಡು ನಿಮ್ಮ ಸಮಸ್ಯೆ ಪರವಾಗಿಲ್ಲಮ್ಮ ಇದನ್ನ ಮಾಡ್ಕೊಳ್ಳಿ ನಿದ್ದೆ ಅಂತೂ ಬಂದೇ ಬರ್ತದೆ ನಿಮಗೆ ರೈಟಾ ಓಕೆ ನಾನು ಒಂದು ಹೇಳಿದೆ ನಿಮ್ಗೆ ಏನಂತ ನಿಮ್ಮ ಮಕ್ಕಳ ವಿಚಾರದಲ್ಲಿ ನೋಡ್ಕೊಳ್ಬೇಕಂತ ಅದು ನಿದ್ದೆ ಹಾಗೆ ಮಾಡ್ಬೋದು ನಿಮಗೆ ನಿಮ್ಗೆ ಆರೋಗ್ಯಕ್ಕಿಂತಲೂ ಅದು ಸಮಸ್ಯೆ ಜಾಸ್ತಿ ಆಗ್ಬೋದಮ್ಮ ಅದ್ರ ಬಗ್ಗೆ ಬಹಳ ಗಮನ ಕೊಡಿ ಅಂತ ಹೇಳ್ತೇನೆ ಅರ್ಥ ಆಯ್ತಾ ಆಯ್ತು ಆಯ್ತು ಸರಿ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕಾರ್ಯ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಇಲ್ಲ ಇಲ್ಲಾಂದರೆ ಮಕ್ಕಳ ವಿಚಾರದಲ್ಲಿ ನಿದ್ದೆ ಬರೋದಿಲ್ಲ ಮತ್ತೆ ಅಲ್ವಾ ಆ ರೀತಿ ಮಾಡಿಟ್ಟಿರ್ತಾರೆ ನಿಮಗೆ ಓಕೆ ರೈಟ್ ಸೊ ಅರ್ಥ ಮಾಡ್ಕೊಳ್ಬೇಕಿದ್ದಾನೆ ಅದಕ್ಕೋಸ್ಕರ ಯಾವುದೇ ರೆಮಿಡಿಯನ್ನು ಒಮ್ಮೆಲೆ ಬಳಸುವುದಂತೂ ಖಂಡಿತ ಅಲ್ಲ ರೈಟ್ ಒಮ್ಮೆಲೆ ಬಳಸಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಾಕಿ ವಿಚಾರ ಪರವಾಗಿಲ್ಲ ಅಂತ ಹೇಳಿದ್ರೆ ಓಕೆ ಬಟ್ ಟೆಸ್ಟ್ ಮಾಡಿ ನೋಡಿ ಮುಂದುವರಲಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೋಸ್ಕರ ಇಂಥ ಒಂದು ಸಂದರ್ಭ ಇದ್ದಾಗ ಸಾಧ್ಯ ಆದರೆ ಈ ಪಾಟನ್ನು ಜಾಯಿಂಟ್ ಮಾಡಿ ಕಟ್ಟಿಕೊಳ್ಳಿ ಇಲ್ಲಿ ಯಾವುದೇ ಕಾರಣ ಕೂಡ ನೀವು ಕನ್ನಡಿಗಳನ್ನು ಹಾಕಿ ಇದನ್ನು ಸರಿ ಮಾಡುವಂತಿಲ್ಲ ರೈಟಾ ಕನ್ನಡಿಗಳನ್ನು ಹಾಕೋದು ಈ ಪಾಟಿಗೆ ಕನ್ನಡಿ ಬರಲಿಕ್ಕೆ ಇಲ್ಲ ದಕ್ಷಿಣದ ಭಾಗಕ್ಕೆ ಕನ್ನಡಿ ಬರಲಿಕ್ಕೆ ಇಲ್ಲ ಒಂದು ವೇಳೆ ಬಂದರೂ ಕೂಡ ಅದಕ್ಕೆ ಪರದೆ ಹಾಕಿ ಅದನ್ನು ಕ್ಲೋಸ್ ಮಾಡಿಡಬೇಕು ಅಷ್ಟೇ ಅದನ್ನು ನೆನಪಿಟ್ಕೊಳ್ಬೇಕು ಬೆಡ್ರೂಮಲ್ಲಿ ಕನ್ನಡಿ ಬೇಕೇ ಬೇಕು ಅಲ್ವಾ ಕನ್ನಡಿಯನ್ನು ಆ ರೀತಿಯಾಗಿ ಪ್ರಿಪೇರ್ ಮಾಡಿ ಅಲ್ಲೊಂದು ಕಬಡ್ಡಿನ ಒಳಗಡೆ ಹಾಕುವಂತೆ ಮತ್ತು ತೆಗೆದು ಅದನ್ನು ನೋಡುವಂತೆ ಆ ರೀತಿ ಮಾಡಿಕೊಳ್ಳಿ ಪರವಾಗಿಲ್ಲ ಅಥವಾ ಕನ್ನಡಿ ಉಂಟು ಅದಕ್ಕೆ ಪರದೆ ಹಾಕ್ಕೊಳ್ಳಿ ಅಲ್ವಾ ಇನ್ನು ಯಾರಾದರೂ ಬಂದು ಕನ್ನಡಿ ಇಲ್ಲಿ ಇದು ಬಹಳ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿದೆ ನಿಮಗೆ ಓಕೆನಾ ಸೊ ನಿಮ್ಮನ್ನು ಅಷ್ಟು ಸುಲಭದಲ್ಲಿ ಹೋಗ್ಲಿಕ್ಕಂತೂ ಬಿಡುವುದಿಲ್ಲ ಯಾಕಂದರೆ ಕನ್ನಡಿ ಅಂದರೆ ಅದು ಜಲತತ್ವ ಕೂಡ ತತ್ವ ಕೂಡ ಎರಡೂ ಕೂಡ ಆಕ್ಟಿವೇಟ್ ಆಗೋದರ ಮುಖಾಂತರ ಬಹಳ ತೊಂದರೆಗಳನ್ನು ಅದು ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಓಕೆನಾ ರೈಟಾ ಸೊ ಅರ್ಥ ಮಾಡ್ಕೊಳ್ಳಿ ಇದು ಹೇಗೆ ಸೌತ್ ವೇಸ್ಟ್ ಅನ್ನೋ ಕಟ್ಟಾದಾಗಲ್ವಾ ಇನ್ನು ಮನೆ ಯಜಮಾನ ಏನಂದರೆ ಮನೆ ಯಜಮಾನ ಬಹಳ ಆಗಬೇಕಾದಂಥ ಅನಿವಾರ್ಯತೆ ಬಹಳ ಸಫರಾಗಿ ಬಿಡ್ತಾರೆ ಎಲ್ಲಿ ಕೂಡ ಹೋದರೆ ಏನು ಕೂಡ ಆಗಲ್ಲ ಸ್ಟೇಬಿಲಿಟಿ ಏನಿಲ್ಲ ಸ್ಥಿರತೆ ಏನಿಲ್ಲ ಯಾ ಅವರ ಅವ್ರಲ್ಲಿ ಸ್ಕಿಲ್ ಏನು ಉಂಟು ಅದನ್ನು ಉಪಯೋಗ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಥವಾ ಅವರಿಗೆ ಆ ಬಿಸ್ನೆಸ್ ನಡೆಸಲಿಕ್ಕೆ ಆಗ್ತಾಯಿಲ್ಲ ಎಲ್ಲ ರೀತಿಯ ಸಮಸ್ಯೆಗಳನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳಿ ನೋವಿನ ಸಮಸ್ಯೆ ಎಂದು ವಿಶೇಷ ರೀತಿಯಲ್ಲಿ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ರೈತಾನೆ ಸೊ ಇದಕ್ಕಿಂತಲೂ ಏನಾಗುತ್ತೆ ಜಾ ನಮ್ಮ ಒಂದು ವಾಸ್ತು ಅಂತ ಅಲ್ವ ವಾಸ್ತು ಅಂತ ಹೇಳಿದಾಗ ಅದರಲ್ಲಿ ಕೆಲವೆಲ್ಲ ನಿಯಮಗಳನ್ನು ಮೊದಲೇ ಫಾಲೋ ಮಾಡಬೇಕಾಗುತ್ತೆ ಸೊ ಅದನ್ನು ಮಾಡಿದಾಗ ಲೈಫಲ್ಲಿ ಎಲ್ಲೊಂದು ಕಡೆ ಒಳ್ಳೆ ರಿಸಲ್ಟ್ ಅಂತೂ ನಿಮ್ಮ ಪಾಲಿಗೆ ಬಂದೇ ಬರ್ತದೆ ಆನಂತರ ಕೆಲವು ಮನೆಗಳು ನಾನು ಯಾವಾಗಲೂ ಹೇಳ್ತೇನೆ ಅಲ್ವ ಕೆಲವು ಮನೆಗಳಿಗೆ ರಿಸಲ್ಟೇ ಬರೋಲ್ಲ ನೀವೇನೇ ಬೇಕಾದರೂ ಮಾಡಿ ಅಲ್ವ ರಿಸಲ್ಟೇ ಬರಲ್ಲ ನೀವು ಹೋಮ ಮಾಡ್ತೀನಿ ಮಾಡ್ತಿರೋ ಸುದರ್ಶನ ಅಮ್ಮ ಇನ್ನು ಏನು ಕೆಲವೆಲ್ಲ